ಯಶಸ್ಸು ಎನ್ನುವುದು ಪರಿಶ್ರಮದ ಫಲಿತಾಂಶ, ದೂರದೃಷ್ಟಿಯ ಮೊತ್ತ, ವಿವೇಚನೆಯ ಫಲ. ಯಶಸ್ಸು ಎನ್ನುವುದು ಸ್ಪಷ್ಟ ಗುರಿಯ ಗರಿ. ಯಶಸ್ಸಿನಲ್ಲಿ ಅದೃಷ್ಟದ ಪಾಲು ಕೇವಲ ಒಂದಂಶ. ಪ್ರಯತ್ನಪಟ್ಟವರೆಲ್ಲ, ಶ್ರಮ ಹಾಕಿದವರೆಲ್ಲ ಯಶಸ್ವಿಯಾಗುವುದಿಲ್ಲ ನಿಜ. ಆದರೆ ಯಶಸ್ಸು ಕಂಡವರೆಲ್ಲ ಶ್ರಮವಿಲ್ಲದೆ ಮೇಲೆ ಬಂದಿರಲು ಸಾಧ್ಯವಿಲ್ಲ. ಕನಸಿಲ್ಲದೆ ಯಶಸ್ಸು ದಕ್ಕದು. ತಮ್ಮ ಗುರಿ ತಲುಪಿದ ಅವರ ನಡೆ ತಾಳ್ಮೆಯ ನಡೆಯಾಗಿರುತ್ತದೆ. ಅವರ ಯಶಸ್ಸಿನ ಯಾತ್ರೆ ಸ್ಫೂರ್ತಿದಾಯಕವಾಗಿರುತ್ತದೆ. ಭಾರತವರ್ಷದ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾದದ್ದು ಮತ್ತು ವೈವಿಧ್ಯತೆಯಿಂದ ಕೂಡಿರುವುದು. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಮುಂತಾದವು ಸಮೃದ್ಧವಾಗಿದ್ದು ಇಲ್ಲಿನ ಜನರ ಬದುಕು ವರ್ಣಮಯ ಮತ್ತು ಸುಂದರವಾಗಿದೆ. ಭಾರತದ ಶಿಲ್ಪಕಲೆಯಂತೂ ವಿಶ್ವವಿಖ್ಯಾತವಾದದ್ದು. ಕಲ್ಪನಾತೀತವಾದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿ ಅದು ಅಜರಾಮರವಾಗುವ ಹಾಗೆ ಮಾಡಿ ಹೋದ ಸಹಸ್ರಾರು ಶಿಲ್ಪಿಗಳು ನಮ್ಮ ದೇಶದಲ್ಲಿ ಇದ್ದರು ಎನ್ನುವುದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯವೂ ಕೂಡ ಶಿಲ್ಪಕಲೆಯಲ್ಲಿ ಜಗತ್ಪ್ರಸಿದ್ಧವಾದದ್ದು. ಒಮ್ಮೆ ಬೇಲೂರು, ಹಳೇಬೀಡು, ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲುಗಳನ್ನು ನೋಡಿದರೆ ಸಾಕು, ನಮ್ಮ ಶಿಲ್ಪಕಲೆಯ ವೈಭವದ ಅರಿವಾಗುವುದು. ಮಾತುಗಳಲ್ಲಿ ಅವನ್ನು ವರ್ಣಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಬೇಲೂರು, ಹಳೇಬೀಡಿನ ಕಲ್ಪನಾತೀತವಾದ ಶಿಲ್ಪವನ್ನು ನೋಡುತ್ತಿದ್ದರೆ ಎಂಥವರು ಮೂಕವಿಸ್ಮಿತರಾಗುವುದು ನಿಶ್ಚಯ. ಬೇಲೂರ ಶಿಲಾಬಾಲಿಕೆಯರನ್ನು ನೋಡಿದರೆ ಇದು ಮಾನವ ನಿರ್ಮಿತವೇ ಎಂದು ಅನುಮಾನ ಮೂಡದೇ ಇರಲಾರದು. ಇದೆಲ್ಲ ಇತಿಹಾಸವಾಯಿತು. ಆಧುನಿಕ ಕರ್ನಾಟಕದಲ್ಲಿ ಹತ್ತು ಹಲವಾರು ಬೃಹತ್ ಕಟ್ಟಡಗಳು, ಅಣೆಕಟ್ಟುಗಳು, ಮಂದಿರಗಳು ನಿರ್ಮಾಣಗೊಂಡವು. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡ ವಿಧಾನಸೌಧ. ಇದೊಂದು ವಿಶಾಲವಾದ, ಬೃಹತ್ತಾದ, ಸುಂದರವಾದ ರಾಜ್ಯ ಸರ್ಕಾರದ ಆಡಳಿತ ಕೇಂದ್ರ ಸ್ಥಾನ. ಅಂದಿನ ಕಾಲಕ್ಕೆ ವಿಧಾನಸೌಧ ನಮ್ಮ ರಾಷ್ಟ್ರದಲ್ಲೇ ಅತಿ ದೊಡ್ಡದಾದ ಶಾಸಕಾಂಗ ಭವನವಾಗಿತ್ತು. ಇಂದಿಗೂ ಇದು ನಮ್ಮ ರಾಜ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ವಿಧಾನಸೌಧದೊಂದಿಗೆ ತಳುಕು ಹಾಕಿಕೊಂಡಿರುವ ಹೆಸರೆಂದರೆ ದಿವಂಗತ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ಇವರ ಕನಸಿನ ಬಹು ಮುತುವರ್ಜಿಯಿಂದ ಬೆಳೆಸಿದ ಕೂಸು. ಇದು ಸಂಪೂರ್ಣವಾಗಿ ಅವರ ಪರಿಕಲ್ಪನೆಯ ಸೌಧ. ವಿಧಾನಸೌಧದ ನಿರ್ಮಾಣವು 1951 ಜುಲೈ 13 ಅಂದಿನ ಪ್ರಧಾನಿಯಾಗಿದ್ದ ದಿವಂಗತ ಪಂಡಿತ ಜವಾಹರಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡುವುದರೊಂದಿಗೆ ಪ್ರಾರಂಭವಾಯಿತು. 1956 ಪೂರ್ಣಗೊಂಡಿತು. ವಿಧಾನಸೌಧವನ್ನು ಮೈಸೂರು ನಿಯೋ ಡ್ರವೀಡಿಯನ್ ಶೈಲಿಯಲ್ಲಿ ಕಟ್ಟಲಾಗಿದೆ ಎಂದು ಕೆಲವೆಡೆ ಉಲ್ಲೇಖಿಸಲಾಗಿದೆ. ಆದರೆ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಯುರೋಪ್, ರಷ್ಯಾ, USA ಮುಂತಾದ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ವೈಭವಯುತ ಕಟ್ಟಡಗಳಿಂದ ಪ್ರಭಾವಿತರಾಗಿದ್ದರು. ಅಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನು ಸಂಚರಿಸಿ ಅವುಗಳಿಂದ ಆಯ್ದು ನಮ್ಮ ಸಂಸ್ಕೃತಿಯ ವಿಶೇಷತೆಗಳನ್ನು ವಿಧಾನಸೌಧದ ನೀಲಿನ ಕಾಶೆಯಲ್ಲಿ ಅಳವಡಿಸಿಕೊಂಡು ಕಣ್ಮನ ಸೆಳೆಯುವಂಥ ವಿಧಾನಸೌಧವನ್ನು ಕಟ್ಟಿಸಿದರು. ಇದನ್ನು ಬೆಣಚುಕಲ್ಲು ಅಥವಾ ಗ್ರನೈಟ್ ಕಲ್ಲನ್ನು ಉಪಯೋಗಿಸಿ ಕಟ್ಟಲಾಗಿದೆ. ಅವರು ಮಹಾರಾಜ ಕಾಲೇಜ್ ಒಳಗೆ ಸ್ಟೂಡೆಂಟ್ ಆಗಿದ್ದಾಗ ಮಹಾತ್ಮ ಗಾಂಧೀಜಿಯವರು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದರು ಇಂಗ್ಲೆಂಡ್ಗೆ. ಅವಾಗ ಒಬ್ಬರು ಫಾರ್ಮರ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಹಗುರವಾಗಿ ಮಹಾತ್ಮ ಗಾಂಧೀಜಿ ವಿಚಾರ ಮಾತಾಡಿದ್ರು. ಅದೇನಂತಂದರೆ, ಇಟ್ ಸೀಮ್ಸ್ ಅ ಹಾಫ್ ನೇಕೆಡ್ ಫಕೀರ್ ಈಸ್ ವಾಕಿಂಗ್ ಅಪ್ ದ ಸ್ಟೆಪ್ಸ್ ಆಫ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಒಂದು ಮಾತು ಹೇಳಿದ್ರು. ಈ ಮಾತನ್ನು ಕೇಳಿ ಕೆಂಗಲ್ ಹನುಮಂತಯ್ಯನವರಿಗೆ ಭಾಳ ನಿರಾಸೆ ಆಯಿತು. ಅವತ್ತು ಅವರು ಅಂದ್ಕೊಂಡ್ರು, ನಮ್ಮ ದೇಶದಲ್ಲಿ ಒಂದಿನ ನನಗೇನಾರ ಅಧಿಕಾರ ಬಂದರೆ ನಾನು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗಿಂತ ಒಂದು ಅದ್ಭುತವಾದ ಕಟ್ಟಡವನ್ನು ಕಟ್ಟಿಸ್ಬೇಕು ಅಂತ ಒಂದು ನಿರ್ಧಾರ ತಗೊಂಡ್ರು.
ವಿಧಾನಸೌಧವು ನೆಲಮಟ್ಟದಿಂದ 4 ಅಂತಸ್ತುಗಳನ್ನು ಹೊಂದಿದ್ದು ನೆಲಮಟ್ಟದಿಂದ ಕೆಳಗೆ 1 ನೆಲಮಾಳಿಗೆಯನ್ನು ಹೊಂದಿದೆ. ಇದನ್ನು ವಿಶಾಲವಾದ ಭೂಪ್ರದೇಶದಲ್ಲಿ ಕಟ್ಟಿಸಲಾಗಿದೆ. ವಿಧಾನಸೌಧದ ಹೆಬ್ಬಾಗಿಲು ಪೂರ್ವ ದಿಕ್ಕಿನಲ್ಲಿದೆ. ಅದರ ಮುಂದೆ 40 ಅಡಿ ಎತ್ತರದ 12 ಕಲ್ಲಿನ ಕಂಬಗಳಿವೆ. ವಿಧಾನಸೌಧದ ಮಧ್ಯದಲ್ಲಿನ ಗೊಮ್ಮಟವು 60 ಅಡಿ ಸುತ್ತಳತೆಯನ್ನು ಹೊಂದಿದೆ. ಹೆಬ್ಬಾಗಿಲಿನಿಂದ ಕೆಳಗೆ 200 ಅಡಿ ಉದ್ದದ 45 ಮೆಟ್ಟಿಲುಗಳಿವೆ. ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಕೆತ್ತಲಾಗಿದೆ. ಅಂದಿನ ಕಾಲಕ್ಕೆ ವಿಧಾನಸೌಧ ಕಟ್ಟಲು ತಗುಲಿದ ಖರ್ಚು ಸುಮಾರು 1,80,00,000 ರೂಪಾಯಿಗಳು. ದಿವಂಗತ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿ ಮತ್ತು ದಿಶಕ್ತಿಯಿಂದಾಗಿ ವಿಧಾನಸೌಧ ತಲೆಯೆತ್ತಿ ನಿಂತಿದೆ. ಅವರು ಮನಸ್ಸು ಮಾಡದಿದ್ದರೆ ಇಂದು ವಿಧಾನಸೌಧವೇ ಇರುತ್ತಿರಲಿಲ್ಲ ಎನ್ನುವುದು ಅಕ್ಷರಶಃ ಸತ್ಯ. ಅವರು ಹಳೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಕಟ್ಟಿಸಿದರು. ಸ್ವತಂತ್ರ ಭಾರತದ ಪ್ರಮುಖ ರಾಜಕೀಯ ಮುತ್ಸದ್ದಿಯೂ ಧೀಮಂತ ರಾಜಕಾರಣಿಯೂ ಆದ ಕೆಂಗಲ್ ಹನುಮಂತಯ್ಯನವರು 1908ರಲ್ಲಿ ಬೆಂಗಳೂರಿನ ಬಳಿ ಇರುವ ರಾಮನಗರ ಡಿಸ್ಟ್ರಿಕ್ಟ್ನ ಲಕ್ಕಪ್ಪನಹಳ್ಳಿ ಎನ್ನುವ ಸಣ್ಣ ಹಳ್ಳಿಯೊಂದರಲ್ಲಿ ಜನ್ಮತಾಳಿದರು. 1930ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಪದವೀಧರರಾದರು. ನಂತರ ಪೂನಾದ ಲಾ ಕಾಲೇಜಿನಿಂದ LLB ಮುಗಿಸಿದರು. ಅದೇ ವರ್ಷ ವಕೀಲರಾಗಿ ಅವರ ವೃತ್ತಿಯನ್ನು ಪ್ರಾರಂಭಿಸಿದರು. ಕೆಂಗಲ್ ಹನುಮಂತಯ್ಯನವರು 1908ರಲ್ಲಿ ಹುಟ್ಟಿದ್ದು ಲಕ್ಕಪ್ಪನಹಳ್ಳಿ ರಾಮನಗರದ ಹತ್ರ. ಇವರು ಬಿಡದಿ ಹತ್ರ ಒಂದು ಗೌರ್ಮೆಂಟ್ ಶಾಲೆಯೊಳಗೆ ಮೊದಲು ವ್ಯಾಖ್ಯಾನ ಶುರು ಮಾಡಿದ್ರು. ಅದು ಮುಗಿದ ಮೇಲೆ ಹನುಮಂತಯ್ಯನವರು ಮಹಾರಾಜ ಕಾಲೇಜ್ ಮೈಸೂರಿನಲ್ಲಿ ಓದಿದ್ದು. ಅಲ್ಲಿ ಅವರು BA ಮುಗಿಸಿ ಪೂನಾಗೆ ಲಾ ಮಾಡೋಕ್ಕೆ ಹೊರಟರು. ಕಾಲೇಜು ದಿನಗಳಲ್ಲಿಯೇ ಅವರು ವಿದ್ಯಾರ್ಥಿ ಸಂಘ ಮತ್ತು ಕರ್ನಾಟಕ ಸಂಘಗಳಿಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು. ಮುಂದೆ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕಿಳಿದರು. ಈ ಅವಧಿಯಲ್ಲಿ 9ಕ್ಕಿಂತಲೂ ಹೆಚ್ಚು ಬಾರಿ ಸೆರೆಮನೆವಾಸ ಅನುಭವಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಮೈಸೂರು ಅರಮನೆ ಸತ್ಯಾಗ್ರಹವನ್ನು ನಡೆಸಿದರು. ಸ್ವಾತಂತ್ರ್ಯ ನಂತರ ಕೆಂಗಲ್ ಹನುಮಂತಯ್ಯನವರು ಅನೇಕ ಜವಾಬ್ದಾರಿಯುತ ಹುದ್ದೆಗಳನ್ನು ನಿಭಾಯಿಸಿದರು. 1951ರಲ್ಲಿ ಮೈಸೂರು ರಾಜ್ಯದ 2ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಜನರ ನಿಜವಾದ ನಾಯಕರಾಗಿದ್ದುಕೊಂಡು ರಾಜಕೀಯ ಹಸ್ತಕ್ಷೇಪವಿಲ್ಲದ ದಕ್ಷ ಆಡಳಿತವನ್ನು ನೀಡಿ ರಾಜ್ಯದ ಏಳಿಗೆಗೆ ಮತ್ತು ಗ್ರಾಮೀಣ ಜನರ ಉದ್ಧಾರಕ್ಕೆ ದುಡಿದರು. ದೂರದೃಷ್ಟಿಯ ನಾಯಕರಾಗಿ ಅವರು ಅನೇಕ ಸಾಧನೆಗಳನ್ನು ಮಾಡಿದರು. ಕೆಂಗಲ್ ಹನುಮಂತಯ್ಯನವರ ವ್ಯಕ್ತಿತ್ವದಿಂದ ಅನೇಕರು ಪ್ರಭಾವಿತರಾಗಿದ್ದರು. ಇದಕ್ಕೆ ಅವರ ಮೊಮ್ಮಗನಾದ ಶ್ರೀಪಾದ ರೇಣು ಅವರು ಹೊರತಲ್ಲ. ಕೆಂಗಲ್ ಹನುಮಂತಯ್ಯನವರು ಮಾಡಿದ ಮತ್ತೊಂದು ಮಹತ್ ಕಾರ್ಯವೆಂದರೆ ಕರ್ನಾಟಕದ ಏಕೀಕರಣ ಮಾಡಿದ್ದು. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಭಾಷೆಯಾಧಾರಿತ ರಾಜ್ಯ ನಿರ್ಮಾಣವನ್ನು ಬೆಂಬಲಿಸಿ 1955ರಲ್ಲಿ ಮೈಸೂರು ವಿಧಾಯಕ ಸಭೆಯಲ್ಲಿ ಅವರು ಮಾಡಿದ ಭಾಷಣವು ಐತಿಹಾಸಿಕವಾಗಿದೆ. ಮುಖ್ಯಮಂತ್ರಿಯ ಪದವಿಯನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನು ಲೆಕ್ಕಿಸದೆ ವಿಶಾಲ ಕರ್ನಾಟಕವನ್ನು ನಿರ್ಮಾಣ ಮಾಡಿದರು. ಕೆಂಗಲ್ ಹನುಮಂತಯ್ಯನವರಿಗೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಒಲವು ಕಾಳಜಿಗಳು ಇದ್ದವು. ನಾಡಿನ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸುವ ದೃಷ್ಟಿಯಿಂದ ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯ ಎಂಬ ಹೊಸ ಇಲಾಖೆಯನ್ನೇ ಹುಟ್ಟುಹಾಕಿದರು. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ನಿಘಂಟು, ಕನ್ನಡ ವಿಶ್ವಕೋಶ ಮುಂತಾದ ಕಾರ್ಯಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. 1962ರಿಂದ 1977ರವರೆಗೆ ಬೆಂಗಳೂರು ನಗರದ MPಯಾಗಿ ಚುನಾಯಿತರಾಗಿದ್ದರು. ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ರೈಲ್ವೆ, ಕೈಗಾರಿಕೆ ಮುಂತಾದ ಇಲಾಖೆಗಳನ್ನು ದಕ್ಷವಾಗಿ ನಿರ್ವಹಿಸಿದರು. ಅಂದಿನ ಪ್ರಸಿದ್ಧ ರಾಷ್ಟ್ರನಾಯಕರೊಂದಿಗೆ ನಿಕಟ ಸ್ನೇಹವನ್ನು ಹೊಂದಿದ್ದರು. ಅವರ ರಾಜಕೀಯ ಕಾರ್ಯಾವಧಿಯಲ್ಲಿ ಪ್ರಾಮಾಣಿಕ, ದಕ್ಷ ಆಡಳಿತವನ್ನು ನೀಡಿದರು. ಗ್ರಾಮೀಣ ಜನರ ಮತ್ತು ದುರ್ಬಲ ವರ್ಗಗಳ ಜೀವನ ಸುಧಾರಣೆಗಾಗಿ ದುಡಿದರು. ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಅಪಾರವಾದದ್ದು.
ದಿವಂಗತ ಕೆಂಗಲ್ ಹನುಮಂತಯ್ಯನವರ ಜಯಂತಿಯನ್ನು ಫೆಬ್ರವರಿ 10ರಂದು ಆಚರಿಸಲಾಗುತ್ತದೆ. ಒಬ್ಬ ಧೀಮಂತ ನಾಯಕ ಆ ನಾಯಕನ ಕನಸುಗಳು ಮತ್ತು ನಾಡಿಗಾಗಿ ಕನಸು ಕಂಡದ್ದನ್ನು ಸಾಧನೆಗೈದ ಒಂದು ಅತ್ಯುತ್ತಮ ನಿದರ್ಶನವೇ ಶ್ರೀ ಕೆಂಗಲ್ ಹನುಮಂತಯ್ಯನವರ ಯಶಸ್ಸಿನ ಯಾತ್ರೆ. ಇತಿಹಾಸವನ್ನು ಬದಲಿಸಿದ ಅವರ ಮಹತ್ ಸಾಧನೆಗಳು ಎಲ್ಲರಿಗೂ ಸ್ಫೂರ್ತಿದಾಯಕ. ಇಂತಹ ನಾಯಕರು ಹೆಚ್ಚು ಹೆಚ್ಚಾಗಿ ಕರ್ನಾಟಕದ ಜನತೆಗೆ ದೊರಕುವಂತಾಗಬೇಕು. ಇದರಿಂದ ರಾಜ್ಯದ ಅಭಿವೃದ್ಧಿಯಾಗಬೇಕು ಎಂಬುದು ಜನರ ಆಶಯ. ಹಾಗೂ ಕೆಂಗಲ್ ಹನುಮಂತಯ್ಯನವರನ್ನು ನೆನೆಸಿಕೊಳ್ಳುವುದು ಕರ್ನಾಟಕ ರಾಜ್ಯದ ಜನತೆಯ ಕರ್ತವ್ಯ ಕೂಡ ಹೌದು.